ಟಿ ಟ್ವೆಂಟಿ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ವೇದಿಕೆ ಸಿದ್ಧವಾಗಿದೆ ಭಾನುವಾರ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ನ್ಯೂಯಾರ್ಕ್ನ ನಸೌಂ ಸ್ಟೇಡಿಯಂನಲ್ಲಿ ಬದ್ಧ ವೈರಿಗಳ ಕಾಳಗ ನಡೆಯಲಿದೆ ಈ ಒಂದು ಪಂದ್ಯ ಪಾಕಿಸ್ತಾನದ ಪಾಲಿಗೆ ನಿರ್ಣಾಯಕವಾಗಿರಲಿದೆ ಏಕೆಂದರೆ ಮೊದಲ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಪಾಕಿಸ್ತಾನ ತಂಡವು ಹೀನಾಯವಾಗಿ ಸೋಲನುಭವಿಸಿದೆ ಇದೀಗ ಭಾರತದ ವಿರುದ್ಧ ಸೋತರೆ ಮುಂದಿನ ಹಂತಕ್ಕೇರುವುದು ಪಾಕ್ ಪಾಲಿಗೆ ಕಷ್ಟಕರವಾಗಲಿದೆ ಹೀಗಾಗಿ ಪಾಕಿಸ್ತಾನ ಪಾಲಿಗೆ ನಾಳಿನ ಪಂದ್ಯ ಬಹುಮುಖ್ಯವಾದ ಪಂದ್ಯ ಹಾಗೆ ನಿರ್ಣಾಯಕ ಪಂದ್ಯವಾಗಿರಲಿದೆ ಮತ್ತೊಂದೆಡೆ ಐರ್ಲೆಂಡ್ ವಿರುದ್ಧ ಬರ್ಜರ್ ಜಯ ಸಾಧಿಸಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ ಹೀಗಾಗಿ ಪಾಕಿಸ್ತಾನ ತಂಡವನ್ನು ಬಗ್ಗು ಪಡೆದು ಮುಂದಿನ ಹಂತಕ್ಕೇರುವ ಇರಾದೆಯಲ್ಲಿ ಭಾರತ ತಂಡವಿದೆ ಅದರಂತೆ ಪಾಕ್ ವಿರುದ್ಧ ಪಾರುಪತ್ಯ ಮೆರೆಯುವ ನಿರೀಕ್ಷೆಯಲ್ಲಿ ಭಾರತ ತಂಡವಿದೆ ಈ ಸಾಂಪ್ರದಾಯಿಕ ಎದುರಾಳಿಗಳ ಕದನಕ್ಕೆ ಈ ಬಾರಿ ನ್ಯೂಯಾರ್ಕ್ನ ನಸ್ಸೋಂಗ್ ಕೌಂಟಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಟ್ಟು ಹನ್ನೆರಡು ಬಾರಿ ಮುಖಾಮುಖಿಯಾಗಿವೆ ಈ ವೇಳೆ ಭಾರತ ತಂಡವು ಪಾರಪತ್ಯ ಮೆರೆದಿದ್ದು ಒಂಬತ್ತು ಬಾರಿ ಗೆಲುವು ದಾಖಲಿಸಿದೆ ಪಾಕಿಸ್ತಾನ ತಂಡ ಗೆದ್ದಿರುವುದು ಕೇವಲ ಮೂರು ಬಾರಿ ಮಾತ್ರ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಒಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಜಯ ಸಾಧಿಸಿತ್ತು ಆದರೆ ಭಾನುವಾರದ ಪಂದ್ಯದಲ್ಲಿ ಗೆದ್ದು ಬೀಗೋರ್ಯಾರು ಅನ್ನೋದು ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಭಾರತ ಹಾಗೂ ಪಾಕಿಸ್ತಾನ ಪಂದ್ಯ ಭಾನುವಾರಕ್ಕೆ ಭರ್ಜರಿ ಮನರಂಜನೆ ನೀಡುವುದಂತೂ ಕನ್ಫರ್ಮ್ ಎನಿಟ್ಟಿನಲ್ಲಿ ಭಾರತ ತಂಡ ಈ ಒಂದು ಪಂದ್ಯವನ್ನು ವಿಜಯಶಾಲಿ ಆಗಲಿ ಅನ್ನೋದು ಕೋಟ್ಯಂತರ ಭಾರತೀಯ ಅಭಿಮಾನಿಗಳ ಆಶಯ